ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷದ ಹತ್ರ ನನ್ನ ಮಗನಿಗೆ ನಾನು ಟಿಕೆಟ್ ಬೇಕು ಅಂತ ಈವರೆಗೂ ಬೇಡಿಕೆಯನ್ನು ಇಟ್ಟಿಲ್ಲ, ಇನ್ನು ಮುಂದೇನು ಇಡೋದಿಲ್ಲ. ಅಭಿಷೇಕ್ಗೆ ಆ ಇಂಟ್ರೆಸ್ಟ್ ಏನಾದರೂ ಇದ್ದರೆ, ಆ ಪಕ್ಷಗಳಿಗೆ ಅಭಿಷೇಕ್ಗೆ ಬೇಕು ಅಂತ ಬರೋದಾದರೆ ಅದು ನನಗೆ ಗೊತ್ತಿಲ್ಲ. ಈವರೆಗೂ ಅದರ ಪ್ರಸ್ತಾಪ ನಾನಂತೂ ಯಾರಿಗೂ ಮಾಡಿಲ್ಲ. ಆ ರೀತಿ ಯಾರಾದರೂ ಹೇಳ್ತಾ ಇದ್ದರೆ ಅದು ಪಕ್ಕಾ ಸುಳ್ಳು ಅಂತಲೇ ನೀವು ಅರ್ಥ ಮಾಡ್ಕೋಬೋದು. ಒಂದು ಆ ಅಗತ್ಯ ನನಗಿಲ್ಲ, ಅಭಿಷೇಕ್ಗೆ ಒಂದು ಟಿಕೆಟ್ ಕೊಡಬೇಕು ಅಂತ ಕೇಳುವಷ್ಟು ಅಗತ್ಯ ನನಗಿಲ್ಲ. ಅಭಿಷೇಕ್ಗೆ ನಿಜವಾಗ್ಲೂ ಎಲ್ಲಿಂದ ನಿಂತ್ಕೋಬೇಕು ಅಂದರೆ ಒಂದು ಪಕ್ಷದಿಂದ, ಅದು ಯಾವ್ಯಾವ ಪಕ್ಷಗಳಿಂದ ಆಫರ್ ಇದೆ ಅನ್ನೋದು ನನಗೆ ಗೊತ್ತಿದೆ. ಅದನ್ನು ನಾನು ಇವಾಗ ಈ ಟೈಮಲ್ಲಿ ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಅಭಿಷೇಕ್ ಮೈಂಡಲ್ಲಿ ಅವನು ನಿರ್ಧಾರ ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನು. ಈಗಷ್ಟೇ ಸಿನಿಮಾದಲ್ಲಿ ಮೊದಲನೇ ಹೆಜ್ಜೆ ಹಾಕ್ಕೊಂಡು ಬರ್ತಾ ಇರೋದ್ರಿಂದ ಅವನು ಏನು ನಿರ್ಧಾರ ಮಾಡ್ಕೊಳ್ತಾನೆ ನಾನು ಕಾದು ನೋಡ್ತೀನಿ ಅಷ್ಟೇ. ವಿನಃ ಅಭಿಷೇಕ್ಗೆ ಅವಸರ ಸಿನಿಮಾ ಮಾಡೋದಾಗಲಿ, ಅಭಿಷೇಕ್ಗೆ ರಾಜಕೀಯವಾಗಿ ನಾನೇನಾದರೂ ಒಂದು ಸ್ಟೂಲ್ ಹಾಕೋದಾಗಲಿ ಕೆಲಸ ಮಾಡಲ್ಲ. ಆಫರ್ ಇರೋದು ನಿಜ. ಕಾರಣ ಏನಂತ ಹೇಳಿದ್ರೆ, ತಮ್ಮ ಜೊತೆ ಇದ್ದಂಥ ಒಡನಾಡಿಗಳು ಆತ್ಮೀಯರಾಗಿದ್ದು, ಇಂಟರ್ವಲ್ ಸುದ್ದಿ ಆಗಿರ್ಬೋದು, ಬೇರೆ ಅಧಿಕೃತವಾಗಿ ಬಿಜೆಪಿ ಪಕ್ಷ ಜಾಯ್ನ್ ಆಗಿದೆ, ಹಾಗಾಗಿ ಪ್ರಶ್ನೆ ಇಲ್ಲ. ನಾನು ಇನ್ನು ಅಧಿಕೃತವಾಗಿ ಯಾವ ಪಕ್ಷನೂ ನಾನು ಜಾಯ್ನ್ ಆಗಿಲ್ಲ. ಸದ್ಯಕ್ಕೆ ನಾನು ಇಂಡಿಪೆಂಡೆಂಟ್ ಆಗೇ ಇದ್ದೀನಿ. ನನ್ನ ಕೆಲಸ ಮೊದಲಿಂದ ಯಾವ ರೀತಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದೇ ರೀತಿ ಮಾಡ್ತಾ ಇದ್ದೀನಿ.